ಶಾಲೆಗಳಲ್ಲಿ ಪ್ರವಾಸ ಕೈಗೊಳ್ಳಬೇಕಾದರೆ ಪಾಲಕರ ಒಪ್ಪಿಗೆ ಪಡೆದುಕೊಳ್ಳಬೇಕು. ಅದರ ಜೊತೆಯಲ್ಲಿ ಪ್ರವಾಸದ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿದಲ್ಲಿ ಶಿಕ್ಷಣ ಇಲಾಖೆ ಜವಾಬ್ದಾರರಲ್ಲ. ಆದರೆ ಪ್ರವಾಸ ಕೈಗೊಂಡ ಶಿಕ್ಷಣ ಸಂಸ್ಥೆ ಎಲ್ಲವುದಕ್ಕೂ ಹೊಣೆಯಾಗಿರುತ್ತದೆ ಎಂದು ಸರ್ಕಾರ ಸ್ಪಷ್ಟವಾಗಿ ಸುತ್ತೋಲೆ ಹೊರಡಿಸಿದೆ. ಆದರೆ ಗೋಕಾಕ್ ತಾಲೂಕಿನ ಮರಡಮಠ ಕ್ರಾಸ್ನಲ್ಲಿರುವ ಜೈ ಹನುಮಾನ್ ಸಂಜೀವ ನಾಯಕ ಶಾಲೆಯವರು ದಿನಾಂಕ 19ರಂದು ಶಾಲಾ ಮಕ್ಕಳನ್ನು ಪ್ರವಾಸಕ್ಕೆ ಕರೆದೊಯ್ಯುತ್ತಿದ್ದು, ಪ್ರವಾಸ ಕೈಗೊಂಡ ಸಮಯದಲ್ಲಿ ಆಗುವ ತೊಂದರೆ ಅನಾಹುತಗಳಿಗೆ ವಿದ್ಯಾರ್ಥಿಗಳ ಪಾಲಕರೇ ಜವಾಬ್ದಾರರೆಂದು ಪಾಲಕರಿಂದ ಪಡೆಯುವ ಒಪ್ಪಿಗೆ ಪತ್ರದಲ್ಲಿ ನಮೂದಿಸಿದ್ದಾರೆ. ಒಪ್ಪಿಗೆ ಪತ್ರದಲ್ಲಿ ನಮೂದಿಸಿದ್ದನ್ನು ನೋಡದೆ ಹಲವಾರು ಪಾಲಕರು ಒಪ್ಪಿಗೆ ನೀಡಿ ಸಹಿ ಕೂಡ ಹಾಕಿದ್ದಾರೆ. ಇಂತಹ ಬೇಜವಾಬ್ದಾರಿ ಸಿಬ್ಬಂದಿಗಳೊಂದಿಗೆ ವಿದ್ಯಾರ್ಥಿಗಳನ್ನು ಪ್ರವಾಸಕ್ಕೆ ಕಳುಹಿಸೋದು ಎಷ್ಟು ಸೂಕ್ತ? ಶಿಕ್ಷಣಾಧಿಕಾರಿಗಳು ಇದರ ಬಗ್ಗೆ ವಿಚಾರಿಸಬೇಕಾಗಿದೆ.